ನಮಸ್ತೆ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಅಂದ ಕೂಡಲೇ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಹ ಇರುತ್ತೆ ಹಾಗೆಯೇ ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಬಹುದು ಮತ್ತು ಕೆಟ್ಟ ರೀತಿಯಲ್ಲಿ ಕೂಡ ಬಳಸಿಕೊಳ್ಬಹುದು ಈ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಸಾಕಷ್ಟು ಜನ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೂ ಕೂಡ ಹೋಗಿದ್ದಾರೆ ಹಾಗೆ ಟ್ರೋಲರ್ಸ್ಗಳಿಂದ ಫೇಮಸ್ ಆದವರು ಕೂಡ ಇದ್ದಾರೆ ಇದೀಗ ಇದೇ ಸಾಲಿಗೆ ನಿಲ್ಲುವ ಮೊದಲ ವ್ಯಕ್ತಿ ಅಂತ ಅಂದರೆ ಅದು ಸೋನು ಶ್ರೀನಿವಾಸ್ ಗೌಡ ಟ್ರೋಲರ್ಸ್ಗಳಿಂದ ಅತಿ ಹೆಚ್ಚು ಫೇಮಸ್ ಆದ ಹುಡುಗಿ ಅಂತ ಅಂದರೆ ಅದು ಸೋನು ಶ್ರೀನಿವಾಸ್ ಗೌಡ ಅಂದರೆ ತಪ್ಪಾಗೋದಿಲ್ಲ ಅದೇ ರೀತಿ ಇತ್ತೀಚೆಗೆ ಸಖತ್ ವೈರಲ್ ಆಗಿ ಟ್ರೆಂಡಿಂಗ್ನಲ್ಲಿ ಇರುವಂತಹ ವ್ಯಕ್ತಿ ಅಂದರೆ ಕಾಫಿ ನಾಡು ಚಂದು ಇದೀಗ ಇವರಿಬ್ಬರು ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾಯಿದೆ ಕಾಫಿ ನಾಡು ಚಂದು ಇತ್ತೀಚೆಗೆ ಬೆಂಗಳೂರಿಗೆ ಬಂದು ಖಾಸಗಿ ನ್ಯೂಸ್ ಒಂದಕ್ಕೆ ಸಂದರ್ಶನವನ್ನು ಕೊಟ್ಟಿದ್ರು ಅದೇ ಸಮಯದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗೂ ಮದುವೆಯಾಗಿದ್ದಾರೆ ಅಂತ ಟ್ರೋಲ್ ಪೇಜ್ಗಳಲ್ಲಿ ಹಾಕ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ತಿಳಿದು ಬಂದಿಲ್ಲ ಇವರಿಬ್ಬರ ಜೋಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು